ಎಲೆಕ್ಷನ್ ಗಾದ್ಯಾಗೆ ಗೆದ್ದಾಳಪ್ಪು ತಂದಿ ಸಂಘವು ಒಕ್ಕ ನಡೆದೈತೆ ಅಧಿಕಾರ ಇಲ್ಲ ಇವಳಿಗೆ ದರಕಾರ ಹೆಣ್ಣು ಅಂತೀರೋ ಹುಣ್ಣು ಅಂತೀರೋ ಹೆಣ್ಣು ಜಾತಿಯ ರಾಕ್ಷಸಿ ಅಂತೀರೋ ಸಂಗವ್ವ ತಂದಿ ಸಂಗವ್ವ ಸಂಗವ್ವ ತಂದಿ ಸಂಗವ್ವ ಪುಂಡ್ಲಿಕ ಗಂಟಿಲ್ದ ರೊಕ್ಕಪ್ಪ ಜತಿಯಾಗಿ ಉಳು ಅಧಿಕಾರ ನಡೆಸ್ಯಾಳ ಸಂಗವ್ವ ತಂದಿ ಸಂಗವ್ವ ಸಂಗವ್ವ ತಂದಿ ಸಂಗವ್ವ ಅಳಿಯದ ಹುಡುಗರಲ್ಲಿದೆಯ ಒಳಗ ಬೆಂಕಿ ಹಾಕ್ಯಾಳು ಸಂಗವ್ವ ಕುರಿ ಗೋಬೆ ಗಳಿಗೆ ಇವಳು ತಣ್ಣೀರ ಸುರಿದಾಳು ಸಂಗವ್ವ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಅಧಿಕಾರ ನಡೆಸ್ಯಾಳಿವಳು ಸಂಗವ್ವ ಹೆಣ್ಣು ಅಂತೀರೋ ಹುಣ್ಣು ಅಂತೀರೋ ಹೆಣ್ಣು ಜಾತಿ ರಕ್ಷಿಸಂತೀರೋ ಸಂಗವ್ವ ತಂದಿ ಸಂಗವ್ವ ಸಂಗವ್ವ ತಂದಿ ಸಂಗವ್ವ ಸಂಗವ್ವ ತಂದಿ ಸಂಗವ್ವ ಸಂಗವ್ವ ತಂದಿ ಸಂಗವ್ವ ಗದ್ಲ ಮಾಡ್ಬೇಡ್ರಿ ಅದ ಯಾವ್ದೋ ಒಂದು ಒಟ್ಟನಾಗ ನನ್ನ ದನಿ ಕೇಳಿದ ಕೂಡ್ಲೆ ಜನ ಎಲ್ಲ ಸುಮ್ಮನಾದ್ರಿಲ್ಲೋ ಹೌದು ಬಿಡ್ರಿ ಅಮ್ಮರೆ ನೀವು ಈ ಊರಿನ ಪಂಚಾಯತಿ ಅಧ್ಯಕ್ಷ ಆಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀರಿ ಅಂದ್ಮೇಲೆ ಜನ ನಿಮ್ ಮಾತು ಕೇಳೇ ಕೇಳ್ತಾರ ಒಂದೆರಡು ಮಾತಾಡ್ರಿ ಸಭಾ ಸೇರೈತಿ ಹಿಂಗದ್ಯ ಅಣ್ಣಪ್ಪ ಮಾತಾಡ್ಲ್ಯ ಏಯ್ ಅಮ್ಮಾರು ಮಾತಾಡಕ ಹತ್ಯಾರ ನೀವ್ ಮಾತಾಡ್ರಿ ಅಮ್ಮಾರ ನೋಡ್ರಪ್ಪ ನಮ್ ಹಳ್ಳಿ ಮಂದಿ ಕೇಳ್ರಿಲೇ ನೀವು ನನ್ನ ಪಂಚಾಯತಿ ಅಧ್ಯಕ್ಷೆ ಮಾಡಿರಿ ಇವತ್ತು ನನಗೆ ಇಷ್ಟು ಸಂತೋಷ ಆಗೈತಿ ಇಷ್ಟು ಸಂತೋಷ ಆಗೈತಿ ಅಂತಂದ್ರೆ ಹೇಳಕ್ಕಾವಲ್ಲೆ ಯಾಕಲ್ಲ ಅಣ್ಣ ಸುಮ್ಮನಿರ್ಲ ನೋಡ್ರಪ್ಪ ನಿಮ್ಮ ಅಭಿಮಾನ ಕಂಡು ನಾ ನಿಮ್ಮ ಸಲುವಾಗಿ ಯಾವ ಜಾಗಕ್ಕೂ ಸಿದ್ಧಳಾಗ್ಬೇಕು ಅಂತ ಅನ್ಸಕತ್ತೈತಿ ಬರೋಬ್ಬರಿ ಹೋದಿಲ್ಲ ಅಣ್ಣ ಅಣ್ಣ ಇದು ಬಾಯಾಗ ಏನಾದ್ರೂ ತುರುಕ್ತೀನಿ ತಡೀಲ ನೀವ್ ಮಾತಾಡ್ರಿ ನೋಡ್ರಪ್ಪ ನನಗ ಅಚ್ಚರ್ಯ ಆಗಿರೋದು ಅಂತಂದ್ರ ಅಚ್ಚರ್ಯ ಅಲ್ರಿ ಅದು ಅಚ್ಚರ್ಯ ಅದಾರ್ರ ನನಗ ಎಲ್ರೂ ಹಾಕ್ಯಾರಿ ಅಂದ್ರ ಪೊಲೀಸ್ ಪಾಟೀಲ್ರು ನನಗ ಹಾಕ್ಯಾರ ಊರಿನ ಮಂದಿರು ನನಗ ಹಾಕ್ಯಾರ ಗೌಡರು ನನಗ ಹಾಕ್ಯಾರ ಫ್ಲಾಟಿನ ಮಂದಿರು ನನಗ ಹಾಕ್ಯಾರ ಯಾಕಲ ಅಣ್ಣ ಅವನು ನಾನು ಗಟ್ಟಿಯಾಗಿ ಹಿಡಿದಿನ್ರಿ ಬಾಯಿಲ್ಲ ನೀವು ಮುಂದೆ ಮಾತಾಡ್ರಿ ಮತ್ತ ಇನ್ನೊಂದು ಬೇಕಾದಷ್ಟು ಮಂದಿ ಹಾಕೋಲ್ರಿ ಅಕ್ಕ ಆದ್ರ ಮುಸ್ತಜ್ ಮಾಸ್ತರ್ ಹಾಕ್ತಿದ್ನೇನ್ರಪ್ಪ ಸಾಧ್ಯನ ಇಲ್ಲ ಅವ ಯಾರಿಗೂ ಹಾಕಿದ್ ನಾ ನೋಡೇ ಇಲ್ಲ ಅಂತದ ಅವ ನನಗ ಹಾಕ್ಯಾನ ಅಂದ್ಮ್ಯಾಗ ನನಗ ಅಚ್ಚರ್ಯ ಒಳಗನ ಅಚ್ಚರ್ಯ ಆಗ್ಬಿಟ್ಟೈತಿ ಒಟ್ಟನ್ಯಾಗ ನನ್ನ ಪಂಚಾಯತಿ ಅಧ್ಯಕ್ಷ ಮಾಡಿರಲ್ಲ ಇದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿ ಒಂದು ನೀರ್ ಕೊಡ ಒಂದಿತ್ತು ಬಾಯಿ ಆರ್ಬಿಟ್ಟೈತಿ ನೀರು ನೀರ ಇಲ್ರಿ ಅಧ್ಯಕ್ಷರೇ ಇವತ್ತು ನಳ ಬಂದೇ ಇಲ್ಲಂತ ಅದಕ್ಕಾಗಿ ನೀರಿಲ್ಲ ನಮ್ಮ ಹಳ್ಳಿ ಮಂದಿಗೆ ಒಂದು ಬಹಳ ದೊಡ್ಡ ಸಂಕಟ ಆಗ್ಬಿಟ್ಟೈತಿ ನೋಡ್ರಿ
ಆಗ್ಲಿ 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 ಆಗ್ಲಿ, ನಾನು ಅಧ್ಯಕ್ಷಿಣಿಯಾಗಿ ಬಂದೇನಲ್ಲ, ಇನ್ ಬೇಗ ಎಲ್ಲಾರ ಮನೆಗೂ ನಳ ಬರೋ ಹಂಗ ನಾನೇ ಮಾಡ್ತೀನಿ. ಯಾಕಲ ಅಣ್ಣ ಏನು ಕೇಳಿದ್ರ ಅಗತ್ಯಲ್ಲೋ ಯಾವ ಐತಿ? ಅವನ್ ಅಕ್ಕಿದ್ದು ಬರೋಬರಿ ಐತ್ರಿ. ಹೆಂಗಂದಿ? ಎಲ್ಲಾರ ಮನೆಯಾಗೂ ನಳ ಹೆಂಗ್ ಬರೋ ಹಂಗ್ ಮಾಡ್ತೀರಿ? ನಳ ಎಲ್ಲಾ ಕಡೆ ಹಾಕ್ಯಾರ, ನಳದಾಗ ನೀರ್ ಬರೋ ಹಂಗ್ ಮಾಡ್ರಿ. ಹಿಂಗ ಹಂಗ ಆಗ್ಲಿ, ಎಲ್ಲಾರ ನಳದಾಗೂ ನೀರ್ ಬರೋ ಹಂಗ ನಾನ ಮಾಡ್ತೀನಿ. ಅದಿಲ್ಲಿ ಇನ್ನು ಏನೇನೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನೊಂದಿಷ್ಟು ಅದ್ರಿ ಜನ ಕೇಳ್ತಾರ. ಈಗ ನೀರಿಲ್ ಬಿಡು, ನೀರಿಲ್ಲಿದ್ರ ಕುಡು ಕುಡಿದು ಕುಡು ಕುಡಿದು ಮಾತಾಡ್ತಿದ್ದೆ. ಇವತ್ತಿಗ ಇಷ್ಟು ಸಾಕು, ನಿಮಗೆಲ್ಲರಿಗೂ ಕೈ ಜೋಡಿಸ್ತೀನಿ. ಎಲ್ಲರಿಗೂ ಶರಣು, ಜೈ ಕರ್ನಾಟಕ ಮಾತೆ, ಭಾರತ್ ಮಾತಾ ಕಿ ಜೈ. ಬನ್ನಿ ತಂದೆ ಸಂಗಮರೆ, ಪೇಪರ್ನವ್ರು ಬಂದಾರ, ಅವ್ರಿಗೆ ಒಂದಿಷ್ಟು ಮಾತಾಡ್ಸ್ಬಿಡ್ರಲ್ಲ. ಅಯ್ಯೋ ಅಕಸ್ಮಿಕ ಎಷ್ಟಂತ ಮಾತಾಡ್ಲೆ, ಮೊದ್ಲ ನೀರಿಲ್ಲ, ಬಾ ಯಾರು ಬಿಟ್ಟೈತಿ, ಗಂಟ್ಲ ಒಣಗೈತ್ ನೋಡ್ದಿಲ್ಲ. ನೋಡ್ರಿ ಈಗ ಸ್ಥಾನ ಮಾನ ಸಿಕ್ಕ ಮೇಲೆ ಮಾತ ನಿಮ್ ಬಂಡವಾಳ. ಹೌದವ್ವಾ, ನೀನೆಲ್ಲ ಅಂಗನವಾಡಿ ಅಕ್ಕರ್ತಿಯಾಗಿ ನೀನು ಎಲ್ಲ ಓದ್ಕೊಂಡಿ, ಈ ಮತ್ತೆ ನೀನ್ ಹೇಳ್ಕೊಟ್ಟಿದ್ದನ್ನ ನಮ್ಮ ಇಷ್ಟು ತನಕ ಮಾತಾಡಿದ್ದು. ಏ ಇಲ್ಲದ ಮಾತಾಡಿ ಇಲಿ ಚೊಣ್ಣ ತೋರಿಸಿದ್ರಂತ, ಸಿಕ್ಕಂಗ್ ಮಾತಾಡ್ರಿ ನಡೀತಂತ ಮಾತಾಡಿ ಬೆಕ್ಕಿಗೆ ದೋತ್ರ ತೊಡಸೋದು. ಹೌದಿಲ್ಲ, ಮೊದ್ಲ ಪೇಪರ್ನವರು ನಿಮ್ ಫೋಟೋ ಕೊಟ್ಟು ಪ್ರಚಾರ ಮಾಡ್ತಾರ. ಹೌದಾ? ಅಯ್ಯ ಪೇಪರ್ನಾಗ ಫೋಟೋ ಟಿವಿಯಾಗ ಮಕ ಬರ್ದಂತ ಯಾಕೆ ಬಿಡ್ಬೇಕು? ಬರ್ಲಿವ ಏನ್ ಕೇಳ್ತಾನ ಕೇಳೇ ಬಿಡ್ಲಿ. ಯಾಕಲ ಅಣ್ಣ ರೀ ಆಕಸ್ಮಿಕ ಅವ್ರೆ, ಇವ್ರು ಉಗುದತ್ತು ಯಾರಿಗ್ರಿ? ನೀವದಲ್ರಿ ತಗೊಳ್ರಿ ಪೇಪರ್ನವ್ರೆ, ನೀವು ಅಧ್ಯಕ್ಷರ ಫೋಟೋ ತಗೊಳ್ರಿ. ಆತ್ರಿ ಸರಿ ಏನಿಲ್ರಿ. ಸಂಧ್ಯಾ ಸಂಗಮ್ಮನವ್ರೆ ಸ್ವಲ್ಪ ಸೀದಾ ನಿಂತ್ಕೋರಿ. ನನಗ ಅಂತೀಯ? ಹಿಂಗ ನಿಂತೆ ನೋಡು, ಬೇಕಾದ್ರೆ ತಪ್ಪು ಸಾಕಂದ್ರೆ ಬ್ಯಾಡ ಬಿಡು. ಹಂಗಂದ್ರೆ ಹೆಂಗ್ರಿ? ಆತ ಆತೋರಿ ಆತೋರಿ. ಆತ ಅಕಸ್ಮಿಕ ನಡಿ ಹೋಗೋಣ. ಏ ತಡಿರಿ, ನಿಮ್ನ ಎರಡು ಮಾತು ಕೇಳ್ಬೇಕಾಗೈತಿ. ಅವು ಇದು ಒಂದೈತೆ ನಿಂದು ಕೇಳ ಹಂಗಾರ ಲಗುನ. ಸಂಧ್ಯಾ ಸಂಗಮ್ಮನವ್ರೆ, ನೀವು ಇಷ್ಟು ದಿವಸ ಸಂಧ್ಯಾ ಆಗಿದ್ರಿ, ಈಗ ಮಂದ್ಯಾಗ ಬಂದಿರಿ, ಈಗ ಹೆಂಗ ಅನ್ಸುತ್ ನಿಮಗ? ಜನ ನನ್ನ ಮೇಲೆ ಈ ಅಭಿಮಾನ ಇಟ್ಟು ದೊಡ್ಡದೊಂದು ಮಾನ ಇಟ್ಕೊಟ್ಟಾರ, ಎಲ್ಲಾರು ನನಗ ಹಾಕ್ಯಾರ ಓಟ್ರನ್ನ, ಇದೊಂದು ದೊಡ್ಡ ಸಂತೋಷದ ವಿಷಯ. ಈ ಸಂತೋಷ ಅಂತ ಏನಂದ್ರಲ್ಲ, ಅದು ಹೆಂಗ ಅನ್ಸುತ್ತ ನಿಮಗ? ಸಂತೋಷ ಹೆಂಗ ಅನ್ಸುತ್ತ ಅಂದ್ರ ಅದು ಇದು ಒಂದ್ ನಮೂನಿ ಖುಷಿ ಆಗತ್ತೆ. ಈ ಖುಷಿ ಆಗತ್ತ ಅಂದ್ರಲ್ಲ, ಅದು ಹೆಂಗ ಅನ್ಸುತ್ತ ನಿಮಗ? ಖುಷಿ ನಿನಗೆಂದು ಆಗೇ ಇಲ್ಲೇನು? ಬಗಲಾಗ ಕಟ್ಟಾಡಿಸ್ಕೋ ಅಂದ್ರ ಆಕೇತಿ, ಅವಾಗ ಏನ್ ಆಕೇತಲ್ಲ ಖುಷಿ. ಜಗತ್ನಾಗಿರೋ ಆನಂದ ಎಲ್ಲ ನನಗ ಸಿಕ್ಕಂಗ ಆಕೇತಿ. ಜಗತ್ನಾಗಿರೋ ಆನಂದ ಎಲ್ಲ ನನಗ ಸಿಕ್ಕಂಗ ಆಗೈತಿ ಅಂದ್ರಲ್ಲ, ಅದು ಹೆಂಗ ಅನ್ಸುತ್ ನಿಮಗ? ಅತ್ತಾಗ ಸಂತೋಷ ಆಗೈತಿ ಅಂತಂದ್ರ ತಿಳ್ಕೊಬೇಕಪ್ಪ. ಅದು ಹೆಂಗ ಅನ್ಸುತ್ತೆ ನಿಮಗ, ಇದು ಹೆಂಗ ಅನ್ಸುತ್ತೆ ನಿಮಗ, ಅದು ಹೆಂಗ ಆಕೇತಿ ನಿಮಗ, ಇದು ಹೆಂಗ ಆಕೇತಿ ನಮನಿ, ಏನಾಯ್ತು ನಮನಿ ರಾಗ ಹೇಳದಂತ ತೆಗದ್ರ ವರ್ಣಾಸಕ ಬಿಕನಾಸಿ ಹೊಳೆ ಬಿಕನಾಸಿ. ಕೆಟ್ಟ ಮಾತಾಡ್ಬೇಡ್ರಿ, ಅವರು ಪೇಪರ್ನವರು, ಇದ್ದಿದ್ದು ಇಲ್ಲದ್ದು ಬರೆದು ಬಿಟ್ಟಾರ. ಪೇಪರ್ನವ್ರೆ ನೀವ್ ಹೇಳ್ರಿ, ಅಧ್ಯಕ್ಷರು ಆಯ್ತು ಸಂಗಣ್ಣವ್ರೆ, ಶಾಂತಿ ಅನ್ನೋದು ಮನುಷ್ಯನಿಗೆ ಮೊದಲು ಇರಬೇಕ್ರಿ, ಈಗ ಸಿಟ್ಟಿಗೆದ್ರಲ್ಲ ಅದು ಹೆಂಗ ಅನ್ಸುತ್ತೆ ನಿಮಗ? ಮುಚ್ಚಲ ಬಾಯ್ನ ಆಕಸ್ಮಿಕ ನಡೀನ ಸಾಕು, ಈ ಜಾಗ ಮೊದ್ಲು ಖಾಲಿ ಮಾಡೋಣ. ನೀವ ಒಂದ್ ನಮೂನಿ ಮಾತಾಡವ, ಅವ ಒಂದ್ ನಮೂನಿ ಕೋಳಿ ಕತೆ ನಗಾವ, ನಡಿಬಾರ್ದ? ಅದು ಬರೋಬ್ರಿ ಐತಿ, ನಡ್ರಿ ಹೋಗೋಣ. ನಡೀರಿ ನಡೀರಿ. ಅಲ್ರಿ ಸಂಧ್ಯಾ ಸಂಗಮ್ಮನವ್ರೆ, ನೀವು ಈ ಹಿಂದ ಹೆಣ್ಣು ಮಕ್ಕಳಿಗೆ ಅನಾಥಾಶ್ರಮ ಮಾಡ್ತೀರಿ ಮಾಡ್ತೀನಿ ಅಂದ್ರಲ್ಲ, ಅದನ್ನೇನ್ ಮಾಡಿದ್ರಿ? ನಿಮ್ಮ ಹೆಣಗಳವ ಅಂತ ಕಾಣ್ತದೆ ನೋಡಪ್ಪ, ಅದನ್ನೆಲ್ಲ ಪುಕ್ಕಟ್ಟು ಪುಂಡಿ ಕಪ್ಪನಿಗ ಒಪ್ಪಿಸೇವಿ, ಅದ ನಮ್ಮನೇನು ಕೇಳಬೇಡ, ಕೇಳಂಗಿದ್ರೆ ಅವನ್ನ ಕೇಳು ಅಕಸ್ಮಿಕ, ನಡಿ ಹೋಗೋಣ. ಸಂಗಮ್ಮನ ಸುದ್ದಿ ಊರೆಲ್ಲ ಗಬ್ಬೆ ದೋತು, ಪಂಚಾಯಿತಿ ಶುರುವಾತು, ರೊಕ್ಕದ ಚೀಲ ತುಂಬೋತು, ನಮ್ಮ ಹಕ್ಕಿ ಕೈ ಕೊಡ್ತು. ಕಂಡವ್ರೆಲ್ಲ ಕೆದಕಿ ನೋಡಿ, ಬಂದವ್ರೆಲ್ಲ ಹಣಕಿ ನೋಡಿ, ನಮ್ಮ ಊರಾತು ಅಡ್ನಾಡಿ. ಓ ಸಂಧಿ ಸಂಗವಾನಿ ಎಲ್ಲ ನುಂಗವಾನಿ
ತಂದಿ ಸಂಗವಾನೇ ಎಲ್ಲ ನುಂಗವಾನೇ ಉಕ್ಕಟ ಪುಳ್ಳಿಕ್ ನೀಗೆ ತಂದಿ ಸಂಗವ್ ನೀಗೆ ಪಂಚಾಯತಿ ಮನಿಯಾತು ಊರೆಲ್ಲ ಗಬ್ಬೆದ್ದಿತು ನಮ್ಮ ಹಕ್ಕಿಯೂ ಬಂತು ಬಿಪಿ ಪಕ್ಷದ ಹೋರಾಟಗಾರ್ತಿ ರಕ್ಕಪ್ಪನ ಸುಪುತ್ರಿ ಆಕಸ್ಮಿಕ ಬಾಯಿಯವರಿಗೆ ನಮಸ್ಕಾರ ನಮಸ್ಕಾರ ಯಾಕ ಹಾಟೇಲಿ ನಾ ಕಂಡುಕೊಂಡೆ ನನ್ನ ಹತ್ರ ಬಂದು ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ ನಿನಗೆ ಮೊದಲು ಯಾಕೆ ಬರ್ತಾ ಇದ್ನೋ ಏನೋ ಗೊತ್ತಿಲ್ರಿಪ್ಪ ಈಗ ಬರ್ತಾ ಹೋದ್ರೆ ಹಂಗ್ರಿ ಈಗ ನೀವು ಸಂದೇಶವನ್ನು ಬಿ ಎ ಬೇರೆ ಆಗಿ ಹೌದು ಯಾಕ ಆಗ್ಬಾರ್ದಾಗಿತ್ತೇನು ಅವ್ರಿಗೆ ಓದಾಕ್ ಬರಂಗಿಲ್ಲ ಬರೆಯಕ್ ಬರಂಗಿಲ್ಲ ಹೆಬ್ಬಟ್ಟು ಮತ್ತ ಓದೋವಾಕಿ ನಾನ ಎಲ್ಲ ಕೆಲ್ಸಕ್ಕೂ ನಾನ ಬೇಕಾಗತ್ತೆ ಆಗ್ರಿ ಬೇಡಂದವ್ರ ಯಾರು ಯಾಕ್ರಿ ನಿಮ್ಮ ನೌಕರಿ ನಾನು ಕಸ್ಕೊಂಡೆ ಅಂತ ಹೊಟ್ಟ್ಯಾಗ ಕಿಚ್ಚು ಬಿತ್ತೇನ ನನಗೆ ಕಿಚ್ಚು ಬಿಡ್ತದ್ರಿ ಆದ್ರ ಆಗ್ಲೇ ನೀವೆಷ್ಟು ಕತ್ಲ ಎಬ್ಸಿ ಬಿಟ್ಟಿರಲ್ರಿ ಮೂರ ತಿಂಗಳನ್ಯಾಗ ತಾಲೂಕು ಅಂಗನವಾಡಿ ಅಧ್ಯಕ್ಷರು ಆದ್ರಲ್ಲ ಅಂತ ಎಲ್ಲ ಭಗವಂತನ ಇಚ್ಛಾ ಎಲ್ಲ ಆಕಸ್ಮಿಕ ಹಾಲಿನ ಡೈರಿ ಏಜೆನ್ಸಿ ನೀವು ಹೊಡ್ಕೊಂಡ್ರಿ ಎಲ್ಲ ದೈವ ಎಲ್ಲ ಆಕಸ್ಮಿಕ ಓಹೋ ಹೌದಲ್ಲ ನಿಮ್ ಹೆಸರ ಆಕಸ್ಮಿಕ ಅಲ್ಲ ನಿಮಗ ಆಕಸ್ಮಿಕ ಅಂತ ನಿಮ್ಮಪ್ಪ ರೊಕ್ಕಪ್ಪನವರು ಹೆಸರು ಹೆಂಗಿಟ್ರಂತ ಎಲ್ಲ ದೈವ ಎಲ್ಲ ಆಕಸ್ಮಿಕ ಎಲ್ಲ ದೈವ ಎಲ್ಲ ಆಕಸ್ಮಿಕನ ಹೌದ್ರಿ ನಮ್ಮಪ್ಪ ಒಂದ್ ಜಾತಿ ನಮ್ಮ ಒಂದ್ ಜಾತಿ ಓಹೋ ಬ್ರ್ಯಾಂಡಿ ಬೇರೆ ವಿಸ್ಕಿ ಬೇರೆ ಹೌದು ಲವ್ ಮ್ಯಾರೇಜ್ ಓಹೋ ಕ್ಯಾಕ್ಟರ್ ಕಂಡಿರವ ಅಲ್ಲೊಂದ್ ಆಕಸ್ಮಿಕ ಏನಪ್ಪ ಅದು ಮದುವೆಗ್ ಮೊದ್ಲ ನಮ್ಮವ್ವ ಬಸರಾಗಿದ್ಲು ನಮ್ಮಪ್ಪ ಗರ್ಭ ತಗಿಸು ಅಂತ ಹೇಳಿ ಗುಳಿಗೆ ತಂದು ಕೊಟ್ಟ ಚಲೋ ಮಾಡ್ದ ಮದ್ವಿಗ್ ಮೊದ್ಲ ಬಸರಾಗುದು ಮಹಾ ಪಾಪ ಆದ್ರೆ ನಾ ಸಾಯ್ಲಿಲ್ಲ ಬಿಟ್ಟೆ ಬಿಟ್ಟೆ ಇದು ಆಕಸ್ಮಿಕ ಜನನು ಏನು ಅನ್ಲಿಲ್ಲ ಅದು ಆಕಸ್ಮಿಕ ಎಲ್ಲ ಆಕಸ್ಮಿಕ ಆಗಿ ನಿಮಗ ಆಕಸ್ಮಿಕ ಅಂತ ಹೆಸರು ಬಿತ್ತು ಹೌದಲ್ಲೋ ಇನ್ನೊಂದ್ ಆತ್ರಿ ನಮ್ಮಪ್ಪಗ ಅವತ್ತ ಸ್ವತಂತ್ರ ಹೋರಾಟಗಾರ ಅಂತ ನಮ್ಮಪ್ಪನಿಗೆ ಪೆನ್ಷನ್ ಬಂತು ಅದು ಆಕಸ್ಮಿಕ ಹಿಂಗಾಗಿ ಅದೆಲ್ಲ ಹಾಳಾಗಿ ಹೋಗ್ಲಿ ಬಿಡ್ರಿ ಅಲ್ರಿ ನೀವು ನೋಡಿದ್ರ ಆ ಸಂಘವನ್ನು ಟೊಳ್ಳಿನ ಕತ್ತಲ್ ಹಾಕ್ಬಿತ್ತೀರಿ ಹಿಂಗಾದ್ರ ನಮ್ ಪ್ರೀತಿ ತಿರುಗಿಲ್ಲ ಮೊದಲು ಹೆಂಗ್ರಿ ನಿಮ್ ಹತ್ರ ಸನಾದಿ ಐತಲ್ಲ ಸನಾದಿ ಅದನ್ನ ಹಿಡ್ಕೊಂಡು ಊದ್ಕೋತ ಕುಂದ್ರಿ ಊದ್ಕೊಂತ ಮತ್ತೇನ್ರಿ ಸನಾದಿ ಊದಾಕ ಯಾರು ಬೇಡ ಮನಸ್ನ್ಯಾಗ ಆಕಸ್ಮಿಕ ಆಕಸ್ಮಿಕ ಅನ್ಕೋಂತ ಊದಿದ್ರು ಸಾಕು ನಿಮ್ಗೂ ನೆಮ್ಮದಿ ಸಿಗುತ್ತೆ ಸರಿ ಸರಿ ನನಗ ರಗಡ್ ಕೆಲ್ಸದಾವ್ ಹಿಂಗತ್ತೀರ ಅಲ್ರಿ ಹೋಗ್ರಿ ಬೇಡ ಅಂದವ್ರ ಯಾರು ಆದ್ರ ನನಗೊಂದು ಹೋಗ್ರಿ ಒಂದೇ ಸಾಕ ಒಂದೇ ಸಾಕು ಆಮೇಲೆ ಬೇಕಾದ್ರೆ ಅಯ್ಯಯ್ಯೋ ನನ್ನ ಚಿನ್ನ ಅಯ್ಯಯ್ಯೋ ಸಾಕ ಬರ್ತೀನಿ ಶಿವ ಶಿವ ಪ್ರೀತಿ ಹೆಚ್ಚಾದ ಕೂಡಲೇ ಹಿಡ್ಕೊಂಡು ಬಡಿತಾಳಲ್ರಿ ಇವಳು ಅವಳು ಇದೊಂದ್ ಚಟನ ಬಿದ್ದೈತಿ ಈಕಿಗೆ ಆಗ್ಲಿ ಆಗ್ಲಿ ನನ್ನ ಚಟ ಒಮ್ಮೆ ತೋರಿಸ್ತೀನಿ ಈಕಿಗೆ ಯಾಕೋ ಅಟೇಲಿ ಏನೋ ಗದ್ಲ ಎಬ್ಸಿಲಲಿ ಆಕೆ ಆಕಸ್ಮಿಕ ನಿನಗೆ ಯಾಕೆ ಹೊಡೆದೋದ್ಲು ಬಿಡ್ರಿ ಪುಂಡ್ಲಿ ಕಪ್ಪನವ್ರ ಅದ ನಿಮ್ ಕೀಪ್ ಸಂಧಿ ಸಂಘವ್ರಿ ಅಲ್ರಿ ಆಕಿ ಪಿ ಆಗ್ಯಾಳಲ್ರಿ ಅಂತ ಇಷ್ಟ ಅಂದ್ರಿ ಸುಟ್ಟಿಗೆ ಸೊಟ್ಟ ಹೊಡೆದು ಬಿಡ್ಬೇಕ್ರಿ ನಿಮ್ ಕೀಪ್ ಅನ್ನ ಬ್ಯಾಡ್ಲಿ ಅಲ್ರಿ ಕೂಡ್ಕೊಂಡ ಆಕಿಗೆ ಕೀಪ್ ಅನ್ಲಾರದ ಹೆಂಡ್ತಾಕಳನ್ರಿ ಆಕೆ ನನ್ ಕೀಪ್ ಅಲ್ಲ ಹೆಂಡತಿನ ಅಲ್ಲ ನನ್ನ ರಾಜಕೀಯದ ಸೂತ್ರದ ಕೊಂಬಿ ಏನ್ ಮಾಡ್ತೀವಿ ಬಿಡಲೆ ಹೇಳಿ ಆಕಿ ಗಂಡ ಓಡಿ ಹೋದ್ಮೇಲೆ ಸಂಗಿ ನನ್ನ ಮನೆಯಾಗ ಬಂದು ಉಳಿದಳು ಊರವ್ರಿಗೆಲ್ಲ ನಾವಿಬ್ರು ಕೂಡ್ಕೊಂಡಿವಿ ಅಂತ ತಿಳಿದಾರೆ ನೋಡಕಟ್ಟೋ ಗಂಡ ಹೆಣ್ತಿರಂಗ ಮಾತಾಡ್ತೀವಿ ಆದ್ರೆ ಇಲ್ಲಿ ತನಕ ಆಕಿ ಕೀರವಳ ಸಹಿತ ಮುಟ್ಟಕ್ ಆಗಿಲ್ಲ ನನಗೆ ಒಂದ ಮನ್ಯಾಗ ಇದ್ರು ಏನು ಇಲ್ಲ ಅಂದ್ರು ಯಾರ ನಂಬುತ್ತಾರೆ ಹೌದು ಅವಳ ನನಗೆ ಸಿಗುತ್ತಾಳ ಅನ್ನ ಆಶಕ್ಕೆ ಆಕೆಗೆ ರಗಡ್ ರೊಕ್ಕ ಖರ್ಚು ಮಾಡಿನಿ ಆದ್ರೂ ನನಗೆ ಸಿಗಬಲ್ಲು ಜನ ಹಂಗ ನಕಲಿ ಮಾಡಿದ್ರು ಕಿಲ ಕಿಲ ಸುಮ್ಮನೆ ಇರುತ್ತಾಳೆ ಅಂದಾಗ ಈ ಹಕ್ಕಿ ಇವತ್ತಲ್ಲ ನಾಳೆ ನಂದಂತ ಮನಸ್ಸಿನಾಗ ಮಂಡಿ ತಿನ್ನ ಹೆಚ್ಚಿನಿ ಈಗ ಅಧಿಕಾರ ಬಂದ ಮೇಲಂತೂ ನನ್ನ ತಿರುಗಿ ಸಹಿತ ನೋಡೋದಿಲ್ಲ ಹೋಗಲಿ ಬಿಡ ನನ್ನ ವಿಷಯ ನಿಂದೇನು ಆಕಸ್ಮಿಕರ ಕೂಡ ಜಾಸ್ತಿ ಅಷ್ಟೇ ರಾ ಮತ್ತೆ ನರ ಡಮ್ ಡಮ್ ಡಿಗ ಡಿಗ ಹುಡುಗಿ ಬಾರೆ ಟಗ ಟಗ ಅಂತ ಕರಿದ್ಯೋ ಹೆಂಗಿರಿಲ್ ಬಿಡ್ರಿ ನೋಡಲೆ ಮತ್ತೆ ಅವರಪ್ಪ ರೊಕ್ಕಪ್ಪ ನಿನಗೆಲ್ಲದ ಮಾಡಿ ಕೈ ಬಿಟ್ಟನು ಅವನ ಹತ್ರ ಹಾಳಿ ಚಾಕು ಆಯ್ತಲೇ ಅವರ ಅಪ್ಪನೇ ಬಂದ್ ನೋಡು ಏನಪ್ಪಾ ಪುಂಡ್ಲಿಕ್ಕ ಹಟೇಲಿ ಜೊತೆಗೆ ಮಾತಿ ಬಿಸಿಯಲ್ಲ
ಹಟೇಲಿ ನಿನ್ನ ಮಗಳ ಜೊತೆಗೆ ಏನೋ ಮೆಹನತ್ ನಡೆಸಿದ್ದ. ಮೆಹನತ್ತು? ಆ ಮೊದಲ ಮೆಹನತ್ತು, ಆಮೇಲೆ ಕಸರತ್ತು, ಆಮೇಲೆ ಕುಸ್ತಿ. ಆಕಿ ತಳಗೆ ಇವ ಮ್ಯಾಗೆ, ಇವ ಮ್ಯಾಗೆ ಆಕಿ ತಳಗೆ, ಮನೆಗೆ ಎಲ್ಲ ತಳಗೆ ಮ್ಯಾಗೆ ತಳಗೆ ಮ್ಯಾಗಲಿ. ಏ ಪುಂಡ್ಯ, ಇದೆಲ್ಲ ನಿಂದ ಮಗನ. ಹಟೇಲಿ ಅಂತವನಲ್ಲ, ಅವನ ಮೇಲೆ ಅಪೋದ ಹೊರಸ್ತೇನ್ಲೇ ಮಗನ. ರಕಪ್ಪನವ್ರ, ಇವ್ರ ಹೆಸರೇನ್ರಿ? ಪುಕ್ಕಟ್ಟ ಪುಂಡ್ಲಿಕಪ್ಪ. ಮುಂಜಾನೆ ಮನಿ ಬಿಟ್ರು ಅಂದ್ರೆ ಹತ್ತು ಪ್ರಸಾದ ಇವ್ರ ಕಿಸ್ ಆಗಿರಂಗಿಲ್ಲ. ಬಿಡಿ ಸಹಿತ ಮತ್ತೊಬ್ರು ಹತ್ತಿರಿಸಿಕೊಂಡು ಸೇರ್ತಾರೆ ಅವ್ರು. ಅದಕ್ಕ ನಿಮ್ಮಿಂದ ಏನ ಆಗ್ಬೇಕಾಗೈತೆ? ನನ್ನ ಮೇಲೆ ಏನಾರು ಸುಳ್ ಸುಳ್ಳ ಎಬ್ಸಾಕ ಹತ್ತಾರ ಸುಳ್ ಸುಳ್ಳ. ಅದು ಖರೇಲೆ ಮಗ, ರೊಕ್ಕ ಇರ್ಲಿಲ್ಲ ಅಂದ್ರೆ ಸಾಕು ಸುಳ್ಳು ಸಾಕ್ಷಿ ಹೇಳಕ್ ಕೋರ್ಟ್ಗೆ ಹೋಗಿ ಬಿಡ್ತಾರ ತೀರ್ತ. ಲೇ ಮಗನೇ ರೊಕ್ಕಪ್ಪ, ಈ ಸಂತಾನ ಕಳಿಸ್ತಾವ್ರಿ ಯಾರ್ಲೆ? ನಾನೇ ಬಿಡು. ಅಲ್ಲಲೆ ಸೂಟಿ ಇದ್ದಾಗೂ ಕೋರ್ಟ್ಗೆ ಹೋಗ್ತೀಯಲ್ಲ, ಅಲ್ಲೇನ್ ಇರುತ್ತಂತ ಹೋಗ್ತಿ ಮಗನ. ಎಲ್ಲ ಜಡ್ಜ್ ಸಾಹೇಬ್ರು ವಕೀಲರು ಸುಳ್ಳು ಸುಳ್ಳಿ ಆದ್ರೆ ಬಂದಿರ್ತಾರೆ ನನ್ ನೋಡಕ್ಕಂತ. ಅದಕ್ ಹೋಗ್ತೀನಲ್ಲಿ. ಅದಕ್ಕಲ್ರಿ ರೊಕ್ಕಪ್ಪನವ್ರು ಇವ್ರು ಹೋಗುದು ಮಂದಿ ಮುಂದ ತುಂಬ ಡಿಗ್ನಿಟಿ ತೋರಿಸ್ಕೊಳಕ್ ಹೋಗ್ತಾರೆ. ಅದು ಖರೆ ಬಿಡಲೆ ಹಟೇಲಿ. ಇನ್ನೇನು, ಆ ಸಂಧಿ ಸಂಘ ಒಬ್ಬಕ್ಕೆ ಪಂಚಾಯತಿ ಅಧ್ಯಕ್ಷ ಆದ್ಲು, ಇವನು ಪುಕ್ಕಟ ದುಡಿಮೆಗೆ ಇನ್ನಷ್ಟು ಚುಲೋ ಆತ. ಲೇ ಮಗನೇ, ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ನೀನ್ ಜಮೀನು ಪೆನ್ಷನ್ ಗಿಟ್ಟಿಸ್ಕೊಂಡಿಯಲ್ಲೋ, ಇನ್ನು ಸಂಘಿನ ಅಧ್ಯಕ್ಷನಾಗಿ ಮಾಡಿದವ ನಾನು. ಅಂದಾಗ ನಾನು ರೊಕ್ಕ ಹೊಡಿಬಾರ್ದೇನ? ಲೇ ಮಗನ, ನಾನು ಖರೆ ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ದ ಗೊತ್ತೇನ? ಲೇ ಭಾರತಕ್ಕೆ ಸ್ವತಂತ್ರ ಬಂದ್ ಎಷ್ಟು ದಿನ ಆತಲೆ? ಅಷ್ಟು ಗೊತ್ತಿಲ್ಲೇ, 53 ವರ್ಷ ಆಗೈತಿ. ಅಂದ್ರೆ ಈಗ ಇವ್ರಿಗೆ 58 ವರ್ಷ. ನೀವು 5 ವರ್ಷದವ್ರಿದ್ದಾಗ ಸ್ವಾತಂತ್ರ್ಯ ಹೋರಾಟ ಹೆಂಗ್ ಮಾಡಿದ್ರಿ ಅಂತ ಇವ್ರ ವಿಚಾರ. ಲೇ ಹಟೇಲಿ, ನಮ್ಮಪ್ಪ ಹೋರಾಟ ಮಾಡ್ತಾ ಇದ್ದ. ಆ ತಿಳುವಳಿ ಈ ಸತ್ಯಾಗ್ರಹ ಅಂತ ಹೆಗಲ ಮೇಲೆ ನನ್ನ ಕೂರಿಸ್ಕೊಂಡು ಓಡಾಡ್ತಾ ಇದ್ದ. ಅಂದ್ಮೇಲೆ ನಾನು ಸ್ವಾತಂತ್ರ್ಯ ಹೋರಾಟಗಾರ ಹೌದು ಅಲ್ಲೋ. ಉಂಟೆ ಚಲೋ ಐತಿ ಅಲ್ರಿ. ಸ್ವಾತಂತ್ರ್ಯ ಹೋರಾಟ ನಡೆದಾಗ ನಾನ್ ನಮ್ಮವನ ಹೊಟ್ಟೆಗ ಹೋರಾಟ ನಡೆದಿದ್ದೆ ಅಂದಿಲ್ಲಲ್ಲ. ಅದನ್ನ ಅನ್ನ ಪೈಕೆ ಮಗ ಯಾಕೋ ಬಿಟ್ಟಾನ. ಈಗ ಇನ್ನೊಂದು ದಾನ್ ಲೇಬ್ಸಿ ಅಂತಿಲ್ಲ. ಯಾವ್ದಪ್ಪ ಅದು? ಹೈನಾನು ಸೋಪನ ಮಾಡಿ ಅಂತಲ್ಲೋ ವರಿಷ್ಠ ತುಪ್ಪಟ್ ರೊಕ್ಕ ಕೊಡ್ತೀನಿ ಅಂತ ಗದ್ದೇಪ್ಸಿ ಅಂತಿಲ್ಲೇ. ಹೌದ್ರಿ, ಈಗಾಗ್ಲೇ ಆ ಗಂಗಿನಹಳ್ಳಿ ಗೌಡಪ್ಪಗ್ರಿ ತನ್ನ ಆಸ್ತಿ ಮಾರಿ 1 ಲಕ್ಷಕ್ಕೆ 2 ಲಕ್ಷ ಕೊಟ್ಟಾರ. ಇನ್ನೊಳಿಕೆ ಮಂದಿ ಇವನಿಗೆ ನಾವು ರೊಕ್ಕ ಕೊಡ್ತೀವಿ, ನಾವು ರೊಕ್ಕ ಕೊಡ್ತೀವಿ ಅಂತ ಮನೆ ಮುಂದೆ ಪಾಳೆ ಹಚ್ಚರಂತೆ. ಹೌದಲ್ಲಲ್ಲಿ ಏನು ಹೇಳ್ತೀರಿ? ಇವರು ಫೈನಾನ್ಸ್ ಅಂಗಡಿ ಮುಂದೆ ಬೆಳಗಾತು 100 ಮಂದಿ ನಿಂತಿರ್ತಾರ ನೋಡ್ರಿ. ಈಗ 1,00,000 ರೂಪಾಯಿ ಕೊಡಿರ್ಬೇಕು. ಹೌದಲ್ಲ ರೊಕ್ಕಪ್ಪ? ಏ ನನ್ನ ಹೆಸರೇ ರೊಕ್ಕಪ್ಪ, ರೊಕ್ಕ ಮಾಡೋದೇ ನನ್ನ ಉದ್ಯೋಗಲೇ. ಲೇ ಮಗನೇ, ನಗಬೇಡ ನಗಬೇಡ್ಲಿ. ಇಲಕಲಿ ಶ್ಯಾಮನವ್ರ ಭಜಂತ್ರಿ ಆದಿ ಮಗನೇ, ಇರೋಬ್ಬಳು ಮಗಳನ್ನ ಬಿಟ್ಟು ದೇಶಾಂತರ ಓಡಿ ಹೋದಿ ಮಗನೇ. ಇದೆಲ್ಲ ಏನ್ರಿ? ಮಗಳು ಆಕಸ್ಮಿಕಾಗೂ ಕಲಿಸಿಬಿಟ್ಟಾರ್ರಿ. ಆಕಿನೂ ಅಂಗನವಾಡಿ ತಾಲೂಕು ಅಧ್ಯಕ್ಷ, ಹಾಲಿನ ಡೈರಿ ಏಜೆನ್ಸಿ ಎಲ್ಲಾನು ಬರ್ದಾಳ ನೋಡ್ರಿ. ಲೇ ಮಗನೇ, ನನಗಂತಿದ್ರಲ್ಲೋ ಪುಕ್ಕಟ್ಟ ಪುಂಡ್ಲಿಕ ಅಂತ, ಈಗ ನೀವ್ ಮಾಡ್ತಾ ಇರೋದ್ ಏನ್ರೇ ಪುಂಡ್ಲಿಕ? ನಮ್ ನಮ್ ಹುಡುಕ್ನ ಈ ಹಟೇಲಿ ಮುಂದ್ ತಕ್ಕೊಂತ ನಿಂತೀವಲ್ಲೋ. ಮೊದಲೇ ಈ ಅಡಮುಟ್ ನನ್ನ ಮಗ ಹಾಯ್ ಬೆಂಗಳೂರು ಇದ್ದಂಗ. ಊರಾನ ಮಂದಿಗೆ ಹಾಕ, ದೇಶದ ಮಂದಿಗೆ ತಿಳಿಸೋ ಪೈಕಿ ನಡಿ ನಡಿ ಹೋಗ ನಡಿ. ಅದು ಖರೇನೆ, ನಡಿ ನಡಿ, ನಂದು ಕೆಲಸ ಐತಿ. ಲೇ ಹಟೇಲಿ, ನಮ್ ಮೇಲೆ ಇದ್ದದ್ದೊಂದು ಇಲ್ಲದ್ದೊಂದು ಹೇಳಿ ಮಂಜಾಗ ಮಾನ ತೆಗದಿ ತನ್ನ ಹತ್ರ ಹೆಟ್ಟಿ ಬಿಟ್ಟೇನೋ. ಯಾಕೆ ಕೇಳಲ್ರಿ? ನಿಮ್ ಹತ್ರ ಬರ್ಸ್ಕೊಳಕ್ ನನಗೇನು ಬಂದೈತೆ ಅಂತದ್ದು ನೆಟ್ಟಿ ರೊಕ್ಕ ನಡೀಲೇ ಪುಕ್ಕಟ್ಟೆ. ಹೋಗ್ರಿ ಹೋಗ್ರಿ ಮಕ್ಕಳ, ನಾಳೆ ಇದಕ್ಕೊಂದು ದೊಡ್ಡ ಶಿಕ್ಷಣ ಕಾದೈತ್ ನಿಮಗ. ರಾಕ್ಷಸಿ ಅಂತೀರೋ ತಂಗವ್ವ ತಂದಿ ತಂಗವ್ವ, ತಂಗವ್ವ ತಂದಿ ತಂಗವ್ವ. ಏ ಸಂಧಿ ಸಂಗಿ, ಬಾಯಿ ಮುಚ್ಚಿ ಮಾತಾಡಂದೆ. ನಾನ್ ಯಾರು ಗೊತ್ತೈತಿಲ್ಲೋ ಪುಕ್ಕಟ್ಟ ಪುಂಡ್ಲಿಕ್ಕ, ಮಾತ್ ಸಹಿತ ಪುಕ್ಕಟ್ ಬಿಡಂಗಿಲ್ಲ ಅಂದೆ. ಅಯ್ಯಯ್ಯ, ಪುಕ್ಕಟ್ ಆದ್ರೆ ಬಿಡು, ರೊಕ್ಕ ಕೊಟ್ಟಾದ್ರೆ ಬಿಡು, ಅದನ್ನು ತಗೊಂಡು ನಾಗೇನು ಮಾಡ್ಲಿ? ಇಷ್ಟು ಜೋರು ಮಾಡ್ತೀಯಲ್ಲ, ನಾನೇನ್ ಮಾಡ್ಕೊಂಡು ಹೇಳ್ತೇನೆ. ಆವ್ರೇನಾದ ಇವತ್ತಿಲ್ಲ ನಾಳೆ ನನಗ ನೀ ಸಿಕ್ತಿಯನ್ನ ಆಶಕ್ಕೆ ಮನೆಯಾಗ ಇಟ್ಕೊಂಡಿರಿ. ರೊಕ್ಕ ಖರ್ಚು ಮಾಡಿ ಅಧಿಕಾರ ಕೊಡ್ತೀರಿ, ಆದ್ರೂ ನೀ ಇನ್ನು ನನ್ನ ಆಟ ಆಡಿಸ್ತೀನಿ.
ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್ ದಾಜಿಬಾನ್ ಪೇಟ್ ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.